हाय हेलो नमस्ते ಸ್ನೇಹಿತರೆ ದುನಿಯ ನೋಡ್ತಾ ಇದ್ದರೆ ದೀಪು ಸೋನು ಎಜುಕೇಟ್ ಯೂಟ್ಯೂಬ್ ಚಾನೆಲ್ ಭಾರತೀಯ ಸೇನೆಯಲ್ಲಿ ಖಾಲಿ ಇರುವಂತಹ ಅಗ್ನಿಶಾಮಕ ಇಲಾಖೆಯಲ್ಲಿ ಕೆಲವೊಂದು ಹುದ್ದೆಗಳು ಖಾಲಿ ಇದೆ ಆ ಎಲ್ಲ ಹುದ್ದೆಗಳ ವಿವರಗಳನ್ನು ಕೊಡ್ತಾ ಹೋಗ್ತೀನಿ ಸ್ಯಾಲರಿ ಎಷ್ಟು ಸಿಗುತ್ತೆ ಕೊನೆಯ ದಿನಾಂಕ ಯಾವುದು ವಿದ್ಯಾರ್ಹತೆ ಏನಾಗಿರಬೇಕು ನೀವು ಅಪ್ಲೈ ಮಾಡಬೇಕಂದ್ರೆ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾನು ಮಾಡುವಂತಹ ಎಲ್ಲ ವಿಡಿಯೋಸ್ನು ನೋಡ್ಬೋದು ಸ್ನೇಹಿತರೆ ಸಂಪೂರ್ಣವಾಗಿ ವಿಡಿಯೋ ನಮಗೆ ನೋಡಿ ನಿಮಗೆ ಎಲ್ಲ ಮಾಹಿತಿ ಕೂಡ ಅರ್ಥ ಆಗುತ್ತೆ ನೋಡಿ ಸಂಸ್ಥೆಯ ಹೆಸರನ್ನು ನೋಡೋದಾದ್ರೆ ಇದು ಭಾರತೀಯ ಸೇನೆಯಲ್ಲಿ ಖಾಲಿ ಇರುವಂತಹ 3068 ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಆಲ್ ಓವರ್ ಇಂಡಿಯಾ ನೀವು ಭಾರತದ ಯಾವುದೇ ರಾಜ್ಯದಲ್ಲಿ ಕೆಲಸ ಮಾಡಬೇಕಾಗಿರುತ್ತೆ ಇಲ್ಲಿ ಬಂದಿರುವಂತಹ ಪೋಸ್ಟ್ಗಳು ಯಾವುದು ಖಾಲಿ ಇರುವಂತಹ ಪೋಸ್ಟ್ಗಳು ಯಾವುದು ಅಂದರೆ ಟ್ರೇಡ್ಸ್ಮೆನ್ ಮೆಟ್ ಆ್ಯಂಡ್ ಫೈರ್ಮ್ಯಾನ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನಿಮಗೆ ಸಿಗುವಂತಹ ಸ್ಯಾಲ್ರಿ ಬಂದುಬಿಟ್ಟು 18,000 63,200 ರೂಪಾಯಿ ನಿಮಗೆ ತಿಂಗಳಿಗೆ ಸಿಗುವಂಥದ್ದು ನೋಡಿ ಇಲ್ಲಿ ಯಾವ್ಯಾವ ರೀತಿಯ ನೇಮಕಾತಿಗಳು ಅವರ ವಿದ್ಯಾರ್ಹತೆಗಳೇನು ಹಾಗೂ ಸ್ಯಾಲ್ರಿ ಎಷ್ಟಿರುತ್ತೆ ಅಂತ ಹೇಳಿದ್ದಾರೆ ಶೈಕ್ಷಣಿಕ ವಿದ್ಯಾರ್ಹತೆಗಳು ನೇಮಕಾತಿಗಳು ಟ್ರೇಡ್ಸ್ಮೆನ್ ಮೆಟ್ಗೆ ನೀವೇನಾದರೂ ಅಪ್ಲಿಕೇಶನ್ಸ್ ಹಾಕ್ತಾ ಇದ್ದಾರೆ ಅಂದರೆ ಇದರಲ್ಲಿ ಖಾಲಿ ಇರುವಂಥದ್ದು 2,313 ಹುದ್ದೆಗಳು ನಿಮ್ಮದು SSLC ಪಾಸ್ ಆಗಿದ್ದರೆ ಅಪ್ಲೈ ಮಾಡ್ಬೋದು ನಿಮಗೆ 18,000-56,900 ತನಕ ಸ್ಯಾಲ್ರಿ ಇರುತ್ತೆ ಇನ್ನು ಅಗ್ನಿಶಾಮಕ್ಕಾಗಿ ಅಪ್ಲಿಕೇಶನ್ಸ್ ಹಾಕ್ತೀರಾ ಅಂತಂದರೆ ಇಲ್ಲಿ ಖಾಲಿ ಇರುವಂಥ ಹುದ್ದೆಗಳು ಬಂದುಬಿಟ್ಟು 656 ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೀವು SSLC ಪಾಸ್ ಮಾಡಿದರೆ ಇದಕ್ಕೆ ಅಪ್ಲಿಕೇಶನ್ಸ್ ಹಾಕಬಹುದು ಇಲ್ಲಿ ಸಿಗುವಂಥ ಸ್ಯಾಲ್ರಿ ಬಂದುಬಿಟ್ಟು 19,900 63,000 ತನಕ ನಿಮಗೆ ಸ್ಯಾಲ್ರಿ ಸಿಗುತ್ತೆ ಪ್ರತಿ ತಿಂಗಳು ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ಗೆ ಅಪ್ಲೈ ಮಾಡ್ತೀರಾ ಅಂದರೆ ಇದರಲ್ಲಿ 99 ಹುದ್ದೆಗಳು ಖಾಲಿ ಇದೆ ಸ್ನೇಹಿತರೆ ನಿಮ್ಮದು PUC ಪಾಸ್ ಆಗಿದ್ದರೆ ಅಥವಾ ಡಿಗ್ರಿ ಪಾಸ್ ಆದಂಥವರು ಡಿಪ್ಲೊಮೋ ಪಾಸ್ ಆದಂಥವರು ಅಪ್ಲೈ ಮಾಡಬಹುದು ನಿಮಗೆ ಮಂತ್ಲಿ ಸಿಗುವಂಥದ್ದು 19,900 ರೂಪಾಯಿಂದ 63,000 ತನಕ ನಿಮಗೆ ಸ್ಯಾಲ್ರಿ ಸಿಗುತ್ತೆ ಈ ಎಲ್ಲ ನೇಮಕಾತಿಗಳಿಗೂ ಕೊನೆಯ ದಿನಾಂಕ ಯಾವುದು ಅಪ್ಲಿಕೇಶನ್ಸ್ ಹಾಕಲಿಕ್ಕೆ ಅಂತಂದರೆ 22/9/2022 ಇದೇ ತಿಂಗಳ 22ನೇ ತಾರೀಕೆ ಕೊನೆಯ ದಿನಾಂಕ ಆಗಿರುತ್ತೆ ಅಷ್ಟರ ಒಳಗಡೆ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಮಾಡಬೇಕು ನೋ ಅಪ್ಲಿಕೇಶನ್ ಫೀಸ್ ಯಾವುದೇ ಅಪ್ಲಿಕೇಶನ್ ಫೀಸ್ ಇಲ್ಲ ಕೇವಲ ನೀವು ಅಪ್ಲೈ ಮಾಡಬೇಕು ಅಷ್ಟೇ ಆ್ಯಂಡ್ ಎಕ್ಸಾಮ್ ಮುಖಾಂತರ ನಿಮ್ಮನ್ನು ಆಯ್ಕೆ ಮಾಡ್ಕೋತಾರೆ ಇದರ ಅಫಿಷಿಯಲ್ ನೋಟಿಫಿಕೇಶನನ್ನು ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇದಾಗಿರುತ್ತೆ ಸೆಂಟ್ರಲ್ ರಿಕ್ರೂಟ್ಮೆಂಟ್ ಸೆಲ್ ಆರ್ಮಿನಲ್ಲಿ ಖಾಲಿ ಇರುವಂತಹ ಫೈರ್ಮ್ಯಾನ್ ಟ್ರೇಡ್ಸ್ಮೆಟ್ ಆ್ಯಂಡ್ ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ಗೆ ಖಾಲಿ ಇರುವಂಥ ಹುದ್ದೆಗಳು ಟೋಟಲ್ ಹುದ್ದೆಗಳು ಸಿಗುವಂಥ ಸ್ಯಾಲ್ರಿ ಎಲ್ಲವನ್ನು ಕೂಡ ಬರೆದಿದ್ದಾರೆ ನೋಡಿ ಇಲ್ಲಿ ಖಾಲಿ ಇರುವಂಥ ಹುದ್ದೆಗಳು ಟ್ರೇಡ್ಸ್ಮ್ಯಾನ್ ಫೈರ್ಮ್ಯಾನ್ ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಅವ್ರಿಗೆ ಸಿಗುವಂಥ ಸ್ಯಾಲ್ರಿಗಳು ಆ್ಯಂಡ್ ಎಲ್ಲ ಮಾಹಿತಿಗಳು ನೀವು ಏನು ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕಬೇಕಾಗಿರುತ್ತೆ ಈ ಒಂದು ನೇಮಕಾತಿಗೆ ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕಲಿಕ್ಕೆ ನೀವು ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಿದರೆ ನಿಮಗೆ ಅಲ್ಲಿ ಫಸ್ಟು ರಿಜಿಸ್ಟರ್ಡ್ ಆಗಬೇಕು ರಿಜಿಸ್ಟರ್ಡ್ ಆದ ನಂತರ ನೀವು ಅಪ್ಲಿಕೇಶನ್ಸ್ನ ಹಾಕಬಹುದಾಗಿರುತ್ತೆ ಸ್ನೇಹಿತರೆ ಇದು ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಅಕಾರ್ಡಿಂಗ್ ಟು ದ ಕ್ಯಾಟಗರಿ ಆ್ಯಂಡ್ ಈ ಒಂದು ನೇಮಕಾತಿಗೆ ಅಪ್ಲೈ ಮಾಡಲು ಕೊನೆಯ ದಿನಾಂಕ ಬಂದುಬಿಟ್ಟು 22/9/2022 ಆಗಿರುತ್ತೆ ಅಷ್ಟರ ಒಳಗಡೆ ನೀವು ಅಪ್ಲೈ ಮಾಡಬೇಕು ಆ್ಯಂಡ್ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು